ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ದಸರಾ ಹೆಸರಿನಲ್ಲಿ ಚಾಮುಂಡಿಯನ್ನು ಪೂಜಿಸಬಾರದು, ಮಹಿಷಾಸುರನನ್ನು ಪೂಜಿಸಬೇಕು ಅನ್ನುವಂಥ ವಾದವನ್ನು ಮಂಡಿಸಿದವರು ಪ್ರೊಫೆಸರ್ ಭಗವಾನ್ ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರು. ಇವರ ಪೈಕಿ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ನಮ್ಮ ಸ್ಟುಡಿಯೋಗೆ ಬರಬೇಕಾಗಿತ್ತು, ಬಂದಿಲ್ಲ. ಸಮೀರ್ ಆಚಾರ್ಯ ಅವರೇ, ನಾನಾಗಲೇ ಕೇಳ್ತಾ ಇದ್ದೆ, ಈ ವಾದವನ್ನು ಮುಂದಿಡುವ ಮೂಲಕ ಸಮಾಜದಲ್ಲಿ ಯಾವ ಬದಲಾವಣೆ ತರುವ ಉದ್ದೇಶ, ಏನನ್ನು ಸಾಧಿಸುವ ಗುರಿ? ಸರ್, ಇದನ್ನು ಅವ್ರಿಗೆ ಕೇಳಬೇಕು, ಯಾರು ಈ ವಾದ ಮಾಡ್ಲಿಕ್ಕತ್ತಾರಲ್ಲ ಅವ್ರಿಗೆ ಕೇಳಬೇಕದು. ನಾನು ಇಷ್ಟೇ ಕೇಳ್ತಾ ಇರೋದು ಏನು ಅಂತಂದರೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಮಹಿಷಾಸುರ ಶಹದತ್ ದಿವಸ್ ಅಂಥೇಳಿ 2000 ಸ್ಟಾರ್ಟ್ ಮಾಡಿದ್ರು ಸರ್. ಓಕೆ. ಆಮೇಲೆ ಈಗ 2014 October 9 ಇದನ್ನು ಬಹಳ ಒಂದು ಅಫಜಲ್ ಗುರುಗೆ ಶ್ರದ್ಧಾಂಜಲಿ ಕೊಡ್ತಾರ್ರಿ, ಸರ್. ನಾನು ಹೇಳ್ತಾ ಇರೋದು ಅಫಜಲ್ ಗುರುಗೆ ಶ್ರದ್ಧಾಂಜಲಿ ಹೇಳ್ತೇನೆ. ಅಫಜಲ್ ಗುರು ಇದ್ರೊಳಗೇನೆ ಮಹಿಷಾಸುರನನ್ನು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಹೊರಟಾರ ಅಂತ ಅನ್ನೋದ್ರಲ್ಲಿ ನನ್ನ ಪಾಯಿಂಟ್ ಅದ. ಅವ್ರು ಮಾಡ್ಯಾರ ಗಿಡಾರ ಈ ಹಳೆಯ ಕತೆ ನನಗೂ ಹೇಳುವುದು ನನಗೇನಾದ ಅಷ್ಟು ಸಮಂಜಸ ಅನ್ಸೋದಿಲ್ಲ. ಆದರೆ ನನಗೆ ತಾತ್ಪರ್ಯ ಎಲ್ಲದ ಅಂತಂದರೆ, ಅಫ್ಸಲ್ ಗುರುವಿನಂತೆ ಅವನೊಬ್ಬ ದೇಶದ್ರೋಹಿ ಅಂತನೂ ಸಿದ್ಧದ ಎಲ್ಲ ಇದ್ರೂ ಸುದ್ದಾನು ಇವತ್ತಿನ ದಿವಸ ಅವನ ವಿರುದ್ಧವಾಗಿ ಮಾತಾಡಿದಂಥ ಒಬ್ಬ ಕನ್ನಯ್ಯನ ಮತ್ತೊಮ್ಮೆ ನೀವು ವಿಚಾರ ಮಾಡೋದಿಲ್ಲರಿ. ನಮ್ಮ ಅಣ್ಣ ತಮ್ಮ ಒಬ್ಬ IAS ಮಾಡ್ಲಿಕ್ಕತ್ತಾನೆ, ಸೊ ಅವನು ದೇಶದ ಪರವಾಗಿ ಮಾಡ್ಲಿಕ್ಕತ್ತಾನೆ. ಸೊ ಯಾರೇ ಆದರೂ ಸುದ್ದಾನು ದೇಶದ ಆಡಳಿತ ಸುಧಾರಿಸಬೇಕು ಹಂಗೆ ಹಿಂಗಂತೆ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಸೊ ಇಂತಹ IAS KAS ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇಲ್ಲದೆ ಇರುವುದು ಆ ಕನಯ್ಯನ ಇವೆ ಸರ್. ಗೊತ್ತಾ ನಿಮಗೆ, ಒಬ್ಬ ಗನ್ಮ್ಯಾನ್ ಇರ್ತಾನೆ, ಅವನಿಗೆ ತಿಂಗಳ ಇಷ್ಟು ದುಡ್ಡು ಮುಟ್ಟುತ್ತೆ, ಇದೆಲ್ಲ ಮುಟ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಯಾವಾಗಿದ್ರು ಹಿಂಗರಿ, ಅಂದ್ರೆ ತಪ್ಪು ಮಾಡಿದ್ರು ಅಂತಂದ್ರೆ ಅವ್ರನ್ನ ಎತ್ತು ಹಿಡಿತೇವೆ, ಯಾವುದು ಕರೆಕ್ಟ್ ಅದ ಪೌರಾಣಿಕವಾಗಿ ಹೋಗ್ತೇವೆ ಅಂತಂತಂದ್ರೆ ಅವ್ರಿಗೆ ಒಂದು ಪ್ರಶಸ್ತಿ ಸಿಗುವುದಿಲ್ಲ, ಒಂದು ಇದು ಸಿಗುವುದಿಲ್ಲ, ಒಂದು ಏನೂ ಆಗುದಿಲ್ಲ. ಒಂದು ವಿರುದ್ಧವಾಗಿ ನಾವು ಮಾತಾಡ್ಬಿಟ್ರು ಅಂತಂದ್ರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆ ಪ್ರಶಸ್ತಿ, ಈ ಪ್ರಶಸ್ತಿ, ಅಲ್ಲಿ ಗೌರವ, ಗನ್ಮ್ಯಾನ್ಗಳು, ವಿಚಾರವಾದಿಗಳು. ಮೊನ್ನೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಸರ್. ಗೌರಿ ಲಂಕೇಶ್ ಅವರ ಹತ್ಯೆ ಆದಾಗ ಅಲ್ಲಿ ಒಂದು ಮಾತು ಹೇಳಿದರು, ಏನು ಅಂತಂತಂದರೆ ಎಡಪಂಥೀಯ ಮತ್ತು ಬಲಪಂಥೀಯ ಅಂತನೋ ಎರಡು ವಾದಗಳಿವೆ, ಆ ವಾದಗಳಲ್ಲಿ ಚರ್ಚೆ ಮಾತ್ರ ಇರಬೇಕು, ಈ ರೀತಿಯಾಗಿ ಮಾಡೋದು ತಪ್ಪು. ಅದನ್ನು ನಾನು ಹೇಳಿದೆ ಸರ್, ಅದನ್ನು ನಾನು ಎಕ್ಸೆಪ್ಟ್ ಮಾಡಿದೆ. ಹೌದು, ಕರೆಕ್ಟ್ ಇದೆ. ವಾದೇ ವಾದೇ ಜಾಯತೆ ತತ್ವಬೋಧ, ನಮ್ಮಲ್ಲಿ ಅದನ್ನೇ ಹೇಳಿದ್ದಾರೆ. ವಾದ ಮಾಡ್ತಾ ಹೋಗಿ ತತ್ವಬೋಧ ಹಾಗೆ ಆಗುತ್ತೆ ಅಂತ. ಸೊ ಅದಕ್ಕೆ ನಮಗೆ ತತ್ವವನ್ನು ತಿಳುವಳಿಕೆ. ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಆಗಲೇ ಇವರು ಮೋಕ್ಷಗುಂಡಮ್ ಅವರು ಹೇಳ್ತಾ ಇದ್ರು. ಸೊ ಅದರಲ್ಲಿ ನಾವು ಒಂದು ಕಾನ್ಸ್ಟಿಟ್ಯೂಷನನ್ನು ನಮ್ಮ ಮೇನ್ ಬುಕ್ ಅಂತ ಇವತ್ತಿನ ದಿವಸ ನಾವು ಹಿಡಿತೇವೆ. ಸೊ ಕಾನ್ಸ್ಟಿಟ್ಯೂಷನನ್ನು ಮೇನ್ ಬುಕ್ ಅಂತ ಹಿಡಿದಾಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಚೇಂಜ್ ಮಾಡ್ಬೋದಾ ಅಂತ ಕೇಳಿದರೆ ಅವಶ್ಯವಾಗಿ ಕಾನ್ಸ್ಟಿಟ್ಯೂಷನನ್ನು ಚೇಂಜ್ ಮಾಡಬಹುದು ಅಂತನೂ ಅಮೆಂಡ್ಮೆಂಟ್ ಪಾಸ್ ಆಗ್ತದೆ. ಸೊ ಹಾಗೆ ನಮ್ಮ ಧರ್ಮಶಾಸ್ತ್ರದಲ್ಲಿಯೂ ಕೂಡ, ನಮ್ಮ ಪುರಾಣಗಳಲ್ಲಿಯೂ ಕೂಡ ಇದು ತಪ್ಪಿದೆ ಅಂತಂದಮೇಲೆ ಆ ತಪ್ಪನ್ನು ನಾವು ಈ ಕಾಲಕ್ಕೆ ನಾವು ಹೆಂಗೆ ಅಳವಡಿಸ್ಕೊಳ್ಬೇಕು, ಬೇಕಾದಂತಹ ಒಂದು ಯುಗಧರ್ಮ ಅಂತ ಅನ್ನೋದಿದೆ. ಅದರ ಪ್ರಕಾರ ನಾವು ವ್ಯತ್ಯಾಸ ಮಾಡ್ಕೊಳ್ಬಹುದು. ಆದರೆ ಮೊದಲಿನ ಏನು ನಿಯಮಗಳಿವೆ, ಸೊ ಅದರಿಂದ ಏನಾದರೂ ತೊಂದರೆ ಆದಂತಹ ಪಕ್ಷದೊಳಗೆ ಚೇಂಜ್ ಮಾಡಿಕೊಡ್ರಿ ಅಂತ ಇವತ್ತಿನ ಕಾನ್ಸ್ಟಿಟ್ಯೂಷನ್ನೂ ಹೇಳ್ತದೆ, ನಮ್ಮ ಧರ್ಮಶಾಸ್ತ್ರನೂ ಹೇಳ್ತದೆ. ನನ್ನ ಪಾಯಿಂಟ್ ಇಷ್ಟೇ. ಏನು ಅಂತಂತಂದರೆ, ನೀವು ಪ್ರಶ್ನೆ ಅದನ್ನು ಮಾಡಿದ್ದೀರಿ, ನಾನು ಹೊಳ್ಳಿ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೇನೆ. ಅವರು ಯಾವಾಗೇ ವಾದಕ್ಕೆ ಕರೆದರೂ ಕೂಡ ನಾನು ಅದಕ್ಕೆ ಸಿದ್ಧ ಇದ್ದೇನೆ. ಒಂದೇ ಒಂದು ಮಾತನ್ನು ಹೇಳ್ತೇನೆ, ಅದೇನು ಅಂತಂದರೆ ಯಾವ ರೀತಿಯಾಗಿ ಹಿಸ್ಟೋರಿಯನ್ಸನ್ನು ನೀವು ಒಪ್ತಿರೋ ಅದೇ ರೀತಿಯಾಗಿ ನಾವು ಕೂಡ ಹಿಸ್ಟರಿಯನ್ನು ಒಪ್ತೇವೆ. ಇವತ್ತಿನ ದಿವಸ ಎಷ್ಟೋ ಮಥುರೆಯಲ್ಲಿ ಅವಶೇಷಗಳು, ಕೃಷ್ಣನ ಅಸ್ತಿತ್ವಕ್ಕೆ ಕಾರಣವಾದಂಥ ಅವಶೇಷಗಳು ಸಿಗ್ತಾ ಇವೆ. ಸೊ ಇದೆಲ್ಲವೂ ಕೂಡ ಸಿಗ್ತಾ ಇರಬೇಕಾದ್ರೆ ಎಲ್ಲೋ ಒನ್ಸ್ ಫಾರ್ ಆಲ್ ಈಗ ಶ್ರೀಲಂಕಾ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಸೀತೆಯನ್ನು ಬಚ್ಚಿಟ್ಟಂಥ ಅಶೋಕವನ್ನು ನೋಡ್ಲಿಕ್ಕೆ ಸಿಗ್ತದೆ, ಅದನ್ನು ನೋಡ್ಲಿಕ್ಕೆ ಪ್ರಿಲಿಗ್ರಿಮೇಜ್ ಅಂತ ಹೋಗ್ತಾರೆ. ಸೊ ಇದೆಲ್ಲ ಆಧಾರಗಳಿದ್ದರಿಂದ ರಾಮಾಯಣ ಈಸ್ ಅ ಹಿಸ್ಟ್ರಿ ಆ್ಯಂಡ್ ಇಟ್ ಈಸ್ ರೈಟ್, ಮಹಾಭಾರತ ಈಸ್ ಅ ಹಿಸ್ಟ್ರಿ ಆ್ಯಂಡ್ ಇಟ್ ಈಸ್ ರೈಟ್. ಅದನ್ನು ಹೇಳುವಂತಹ ಪ್ರಸಂಗದೊಳಗೆ ಕೆಲವೊಂದು ವ್ಯತ್ಯಾಸ ಆಗಿರ್ಬೋದು. ಈಗ ನಾನು ಚಂದ್ರನಂತೆ ಮುಖ ಅಂತಂತಂದರೆ ಚಂದ್ರನೇ ಅಂತ ಅರ್ಥ ಅಲ್ಲ, ಕಿಂತು ಅವನ ಒಂದು ಹೋಲಿಕೆ. ಸಿಂಹದಂತೆ ಆ ಕೂಸು ನಡ್ಕೋದು ಬರ್ತಾ ಏನೋ ನೋಡು, ಸಿಂಹ ಬರ್ಲಿಕ್ಕತ್ತದ ನೋಡು ಅಂದರೆ ಸಿಂಹನೇ ಬರ್ಲಿಕ್ಕತ್ತದ ಅಂತ ಅರ್ಥ ಅಲ್ಲ. ಸೊ ಆ ಒಂದು ನಡಿಗೆಯ ಒಂದು ಗಾಂಭೀರ್ಯತೆ ಆ ರೀತಿಯಾಗಿದೆ ಅಂತ ಅರ್ಥ. ಸೊ ನನ್ನ ತಾತ್ಪರ್ಯ ಇಷ್ಟೇ ಇದೆ. ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಅದರಲ್ಲಿ ಬರ್ತಕ್ಕಂಥ ಕಥೆಗಳನ್ನು ತಗೋದ್ರಿ, ಇಟ್ ಈಸ್ ನಥಿಂಗ್ ಬಟ್ ಅ ಪ್ಯೂರ್ ಹಿಸ್ಟ್ರಿ ಆಫ್ ಅವರ್ ವೇದಿಕ್ ಕಲ್ಚರ್. ಆ್ಯಂಡ್ ಈ ವೇದಿಕ್ ಕಲ್ಚರನ್ನು ನಾವು ಪ್ರಾರಂಭ ಮಾಡ್ತಿರಬೇಕಾದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ವೇದಾಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಡಿ. ಅದಕ್ಕೆ ನಾನು ದುರ್ಗಾ ಸಪ್ತಸತಿ ಅಂತಲೂ 700 ಶ್ಲೋಕಗಳನ್ನು ಹೇಳ್ತಾರೆ. ದುರ್ಗಾ ಸಪ್ತಸತಿ ಅಂತಲೂ 700 ಶ್ಲೋಕಗಳಲ್ಲಿಯೂ ಕೂಡ ಅದನ್ನು ಪ್ರಮಾಣಬದ್ಧವಾಗಿ ಶಂಕರಾಚಾರ್ಯರು ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ಅಂತೇಳಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿ ತಾಯಿ ದುರ್ಗೆಯನ್ನು, ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿದ್ದು ಕೂಡ ಉಂಟು. ಅವಳಿಂದ ಮಹಿಷಾಸುರನ ಮರ್ದನ ಆಗಿದೆ ಅಂತನ್ನುವುದನ್ನು ಹೇಳಿದ್ದು ಕೂಡ ಉಂಟು. ಅದು 100% ಸತ್ಯ. ಇನ್ನೊಂದು ಮಾತನಾಗ ಸರಳ ಹೇಳಬೇಕು ಅಂತಂದ್ರೆ ಸರ್, ಕೃಷ್ಣರಾಜ ಒಡೆಯರ್ ಈ ಹೆಸರಿನ ಸಮೀರ್ ಆಚಾರ್ ಎಷ್ಟು ಜನ ಇದ್ದಾರೆ? ಅಲ್ಲ, ಒಂದೇ ಪ್ರಶ್ನೆ, ಸಮೀರ್ ಆಚಾರ್ ಎಷ್ಟು ಜನ ಇದ್ದಾರೆ? ಇರ್ಬೋದು. ಬಹಳಷ್ಟು ಜನ ಇದ್ದಾರೆ ಹೌದಾ ಸೋ ಒಂದು Facebook ಗೆ ಹೋಗಿ ಸಮೀರ್ ಆಚಾರ್ ಅಂತ ಹೊಡೆದ್ರೆ 108 ಜನ ಸಮೀರ್ ಆಚಾರ್ ಬರ್ತಾರೆ ಸೋ ಈ ಮಹಾದೇವ ಅಂತ ನೋಡಿ ಇವರು ಏನು ರೆಫರ್ ಮಾಡ್ಲಿಕತ್ತಾರಲ್ಲ ಈ ಮಹಾದೇವ ಅದೇ ಮಹಿಷಾಸುರ ಅಂತಲಿಕ್ಕೆ ಏನು ಪುರಾವೆಗಳಿವೆ ಆ ಪುರಾವೆ ಕೊಡಬೇಕಾದಂತವರು ಬರಲಿಲ್ಲ ಇವತ್ತು ಡಿಬೇಟ್ ಅಷ್ಟೇ ಸರ್ ಆ ಪುರಾವೆ ಕೊಡಬೇಕಾದಂತವರು ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಲಿಲ್ಲ ಅಂತಂದ್ರೆ ಬಂದೆ ಬರ್ತಿದ್ರು ಸರ್ ಇತ್ತು ಅಂತಂದ್ರೆ ಬಂದೆ ಬರ್ತಿದ್ರು ತಲಕಾಡ್ಜಿ ಕರಂಗೇಗೌಡರು ಈ ರೀತಿಯಾದಂತ ವಾದಗಳನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಮೀರ್ ಆಚಾರ್ಯ ಅವರು ಉದಾಹರಣೆಗಳನ್ನು ಕೊಟ್ಟರು ಯಾರು ಅಫಜಲ್ ಗುರು ಒಬ್ಬ ಹುತಾತ್ಮ ಅಂತ ಹೇಳಿದ್ರು ಆತನ ಡೆತ್ ಆನಿವರ್ಸರಿಯನ್ನು ಆಚರಿಸೋದಕ್ಕೆ ಹೊರಟರು ಅವರೇ ಮಹಿಷಾಸುರ ಮರ್ದನವಾದಂತಹ ಮಹಿಷಾಸುರ ಏನಂತಾರೆ ಅದಕ್ಕೆ ಇದರ ದಿವಸ ಅಂತ ಮಹಿಷಾಸುರ ಶಹಾದತ್ ಶಹಾದತ್ ಮಹಿಷಾಸುರ ಹುತಾತ್ಮನಾದಂತಹ ದಿನವನ್ನು ಆಚರಿಸೋದಕ್ಕೆ ಹೊರಟರು ಒಂದು ಸಿದ್ಧಾಂತದ ಜನ ಸರ್ ಇದೇ ಸಿದ್ಧಾಂತದ ಜನನೇ ಅಫಜಲ್ ಗುರುಗೆ ಶ್ರದ್ಧಾಂಜಲಿ ಆಚರಿಸೋದಕ್ಕೆ ಹೊರಟಂಥವರು ಅದೇ ಸಿದ್ಧಾಂತದವರು ಮಹಿಷಾಸುರನಿಗೆ ಶ್ರದ್ಧಾಂಜಲಿಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಇನ್ನೊಂದು 50 ವರ್ಷ ಹೋದ ಮೇಲೆ ಬಿನ್ ಲಾಡೆನ್ ಒಬ್ಬ ಅದ್ಭುತವಾದ ಹೋರಾಟಗಾರ ಆಗಿದ್ದ ಧರ್ಮ ಪ್ರಚಾರಕ ಆಗಿದ್ದ ಆತನನ್ನು ಅಮೆರಿಕ ಷಡ್ಯಂತ್ರದಿಂದ ಹೊಡೆದಾಕ್ತು ಇದು ಕ್ಯಾಪಿಟಲಿಸಮ್ನ ಷಡ್ಯಂತ್ರ ಅಂತ ಕೂಡ ಕಥೆಯನ್ನು ಹುಟ್ಟಿಸಬಹುದು ದಟ್ ಈಸ್ ವಾಟ್ ಐ ಫೀಲ್ ಟೆಲ್ ಮಿ ಇಫ್ ಐ ಆಮ್ ರಾಂಗ್ ಅಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಯಾಕೆಂದರೆ ಅಫಜಲ್ ಗುರು ದೇಶದ್ರೋಹಿನೇ ಅದು ನಡಿಬಾರ್ದ ಕೆಲವು ಘಟನೆಗಳು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ನಡೆದಿದೆ ಅದನ್ನು ಟೀಕೆನೂ ಮಾಡಿದ್ದಾರೆ ಅದು ಬೇರೆ ವಿಚಾರ ಸರ್ ವಾಟ್ ಅಬೌಟ್ ಮಹಿಷಾಸುರ ಅಲ್ಲಲ್ಲ ಒಂದು ನಿಮಿಷ ಇದು ಇನ್ನೂ ವಿಷಯನೇ ಗೊತ್ತಾಗಿಲ್ಲ ಈಗ ಮಹಾದೇವ ಅನ್ನೋದಕ್ಕೆ ನೀವು ದಾಖಲೆ ಕೇಳಿದ್ರೆ ಅಲ್ಲಲ್ಲ ಒಂದು ನಿಮಿಷ ಸಮೀರ್ ಆಚಾರ್ಯ ಅವರ ವಾದ ಏನಾಗಿತ್ತು ಅಂದ್ರೆ ತಲಕಾಡು ಚಿಕ್ಕರಂಗೇಗೌಡರೇ ನನಗೂ ಸಮೀರ್ ಆಚಾರ್ಯ ಅವರ ವಾದ ಈ ರೀತಿಯಾದಂಥ ವಾದಗಳೆಲ್ಲವೂ ಕೂಡ ಒಂದೇ ಜಾಗದಿಂದ ಬರ್ತಾ ಇದೆ ಒಂದೇ ಸಿದ್ಧಾಂತದಿಂದ ಬರ್ತಾ ಇದೆ ಒಂದ್ ನಿಮಿಷ ಸರ್ ಒಂದ್ ಸೆಕೆಂಡ್ ಇವರು ಚಂದ್ರಗುರು ಅವ್ರು ಯಾರೋ ಇದ್ದಾರಲ್ರಿ ಅವ್ರು ಹೇಳಿದ್ರು 1980s ಅಲ್ಲಿ ಮಿನಿಸ್ಟರ್ ಶ್ರೀನಿವಾಸ್ ಪ್ರಸಾದ್ ಯಾರೋ ಅವರು ರೆಫರ್ ಮಾಡಿದ್ರು ನಾನು ಇಂಟರ್ನೆಟ್ ನಲ್ಲಿ ಓದಿದೆ ಐ ಹ್ಯಾಡ್ ಕಾಲ್ಡ್ ದ PA ಅವ್ರಿಗೆ ಕೇಳಿದಾಗ ಅವ್ರು ಏನಂದ್ರು ಇದಕ್ಕೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಸರ್ ಇದನ್ನ ಮಾಡಿಲ್ಲ ಇದಕ್ಕೆ ನೀವೇನಾದರೂ ಪುರಾವೆಗಳಿದ್ರೆ ತೋರಿಸ್ರಿ ಅಂತ ಹೇಳಿದರು ಅಂದರೆ ಎಲ್ಲಿಂದ ಬಂತು ಅಂತ ಆಯ್ತು ಸರ್ ಇದು ವಾದ ಜವಾಹರ್ಲಾಲ್ ಯೂನಿವರ್ಸಿಟಿಯಿಂದನೇ ಬಂತು ನನ್ನ ವಾದ ಅಲ್ಲ ದ ಹಿಂದೂ ಪೇಪರ್ದ ಒಂದು ಕಾಲಮ್ ಅನ್ನ ನೀವು ನೋಡ್ರಿ ಅಥವಾ ಇವತ್ತು ನೀವು ಜಸ್ಟ್ ಯಾರ್ಯಾರು ಬ್ರೌಸ್ ಮಾಡ್ಲಿಕ್ಕತ್ತಿರಲ್ಲ ಇಂಟರ್ನೆಟ್ ಒಳಗೆ ಜಸ್ಟ್ ನೀವು ಬ್ರೌಸ್ ಮಾಡಿರಿ ಹಿಂದೂ ಪೇಪರ್ದು ಅದೊಂದು ಕಾಲಮ್ ನೋಡ್ರಿ ಮಹಿಷ ದಸರಾ ಅಂತ ಅನ್ನೋದ್ರ ಬಗ್ಗೆ ಪೂರ್ಣವನ್ನವಾಗಿ ಹೇಳ್ತಿರ್ಬೇಕಾದ್ರೆ ಇದನ್ನು ಅವ್ರು ರೆಫರ್ ಮಾಡ್ಯಾರ ಹಿಂಗೆ ಯಾರ್ದೋ ರೆಫರ್ ಮಾಡಿಕೊಡೋದಾಗಿತ್ತಂತಂದ್ರೆ ನಾವು ನಮ್ಮದೇ ಚಲೋ ಅಲ್ಲ ಸರ್ ವಿ ಆರ್ ರೆಫರಿಂಗ್ ಅನ್ ಹಿಸ್ಟೋರಿಯನ್ ಸೂತ ಪುರಾಣಿಕರು ಶೌನಕಾದಿ ಋಷಿಗಳು ಅಂತ ನಾವು ಹಿಸ್ಟೋರಿಯನನ್ನು ನಾವು ರೆಫರ್ ಮಾಡ್ತಾ ಇದ್ದೀವಿ ದೇ ಆರ್ ಆಲ್ಸೋ ರೆಫರಿಂಗ್ ಒಂದು ರೆಫರ್ ಮಾಡಿ ಯಾರ್ದಾರ ಹೆಸರು ಅವ ಮಾಡಿದ್ದ ರೆಫರ್ ಮಾಡಬೇಕಾದಂತವ್ರು ಬರಲಿಲ್ಲ ಸರ್ ಚರ್ಚೆಗೆ ಬರಲಿಲ್ಲ ನೀವು ತಲಕಾಡು ಚಿಕ್ಕರಂಗೇಗೌಡರನ್ನ ಕೇಳಿದ್ರೆ ಪಾಪ ಅವ್ರೇನು ಹೇಳ್ಬೇಕು ಈ ವಿಷಯದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಸಂಶೋಧನೆಗಳಿಗೆ ಓಪನ್ ಆಗಿರೋಣ ಹೊರಬರುವ ಸತ್ಯಗಳಿಗೆ ಓಪನ್ ಮನೋಭಾವನೆಯಿಂದ ಅವ್ರು ಏನು ಕೊಡ್ತಾರೆ ದಾಖಲೆಗಳು ನಾವು ನೋಡ್ಲೇಬೇಕಾಗುತ್ತೆ ಯಾಕೆಂದ್ರೆ 4 ಪ್ರೂವ್ ಆಗಿದೆ ಒಂದು ಅಶೋಕ ತನ್ನ ಮಕ್ಕಳನ್ನ ಸಿಲೋನಿಗೆ ಕಳಿಸಿದ್ದು ಪ್ರೂವ್ ಆಗಿದೆ ಹೌದು ಕರ್ನಾಟಕದಲ್ಲಿ ಆತನ ಪ್ರತಿನಿಧಿ ಬಂದಿದ್ರು ಅನ್ನೋದಕ್ಕೆ ಶಿಲಾಶಾಸನ ಇದೆ ಇವೆಲ್ಲವೂ ಇದ್ದಾಗ ಒಂದ್ ನಿಮಿಷ ನಾನು ಹೇಳ್ಬಿಡ್ತೇನೆ ಆಮೇಲೆ ನೀವು ಹೇಳಿ ಇದನ್ನ ಈಗ ಒಂದ್ ನಿಮಿಷ ಅದು ಕೊಪ್ಪಳದಲ್ಲಿದೆ ಎರಡು ಪ್ರೂವ್ ಆಗಿದೆ ಮತ್ತೆ ಇಲ್ಲಿ ಬೌದ್ಧ ನೆಲೆಗಳಿದ್ವು ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿತ್ತು ಆಂಧ್ರದಲ್ಲಿತ್ತು ಅನ್ನೋದು ಪ್ರೂವ್ ಆಗಿದೆ ಇವೆಲ್ಲವೂ ಸತ್ಯ ಆಗಿರುವಾಗ 4ನೇ ವಿಚಾರ ಹೇಳಿದಾಗ ಯಾಕೆ ಸತ್ಯ ಆಗಿರಬಾರ್ದು ಎಸ್ ಅದನ್ನು ಪರೀಕ್ಷೆ ಮಾಡಬೇಕು ಅಂದ್ರೆ ಅದಕ್ಕೆ ಏನು ಆಧಾರ ಇದೆ ಕೇಳೋಣ ನಮ್ಮ ಮಹೇಶ್ ಚಂದ್ರ ಗುರು ಅವ್ರನ್ನ ಅವ್ರು ಕೊಟ್ಟಂತ ದಾಖಲೆಯನ್ನು ನೋಡೋಣ ಸತ್ಯ ಇದ್ರೆ ಒಪ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗಿ ದಾಖಲೆಯನ್ನು ಕೊಡಬೇಕಾದಂಥವ್ರು ಇವತ್ತಿನ ಚರ್ಚೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದು ತಲಕಾಡು ಚಿಕ್ಕರಂಗೇಗೌಡರೇ ಹಲವು ವರ್ಷಗಳಿಂದ ನೀವು ದಸರಾ ನೋಡ್ತಾ ಇದ್ದೀರಿ ಆ ದಸರಾದಲ್ಲಿ ಯಾವುದಾದ್ರೂ ವರ್ಗದ ಶೋಷಣೆ ಆಗುತ್ತಾ ಈಗ ಆಚರಿಸಲ್ಪಡ್ತಾ ಇರುವಂತಹ ದಸರಾದಲ್ಲಿ ಯಾವುದಾದ್ರೂ ವರ್ಗದ ಶೋಷಣೆ ಆಗುತ್ತೆ ಅಲ್ಲ ಇಲ್ಲಿ ಶೋಷಣೆ ಅನ್ನೋದಕ್ಕಿಂತ ಅಲ್ಲ ನೇರವಾದ ಉತ್ತರ ಕೊಡ್ಬಿಡಿ ಈಗ ಹೊರಗಡೆ ಕಲಾವಿದರನ್ನ ಕರ್ಕೊಂಬಂದು ಸಂಗೀತ ಕಲಾವಿದರನ್ನ ನೃತ್ಯ ಕಲಾವಿದರನ್ನ ನಮ್ಮ ದುಡ್ಡನ್ನೆಲ್ಲ ಕೊಡ್ತಿದ್ದಾರೆ ಅಂತೇಳಿ ಒಂದು ನೋವು ಮೊದಲಿಂದ ನಾವು ವಿರೋಧಿಸ್ತಾ ಇದೀವಿ ಯಾಕೆ ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ಇದು ಮಾಡಿ ಅದು ಒಂದು ರೀತಿಯಲ್ಲಿ ಶೋಷಣೆ ಯಾಕೆಂದ್ರೆ 50 ಲಕ್ಷ ರೂಪಾಯಿ ಯಾರೋ ಒಬ್ಬ ಹಿಂದಿ ಸಿನಿಮಾ ನಟಿ ಕೊಟ್ಬಿಟ್ಟು ಭರತನಾಟ್ಯ ಮಾಡಿಸ್ತಾರೆ ಅಂದ್ರೆ ನನ್ನ ತೆರಿಗೆ ಹಣ ಅದು ಶೋಷಣೆನೇ ಒಂದು ರೀತಿ ಸರ್ ಅವನ್ನ ನಾವು ವಿರೋಧಿಸ್ತಾ ಇದ್ವಿ ದಟ್ ಇಸ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಸರ್ ಆಡಳಿತಾತ್ಮಕವಾದ ವಿಷಯಗಳು ನಾನು ಹೇಳ್ತಾ ಇರುವಂತದ್ದು ದಸರಾ ಆಚರಣೆಯಲ್ಲಿ ಧರ್ಮದ ಹೆಸರಿನಲ್ಲಿ ಯಾರದಾದ್ರೂ ಶೋಷಣೆ ಆಗ್ತಾ ಇದೆಯಾ ನಂಗೆ ತಿಳಿದ ಮಟ್ಟಿಗೆ ಏನು ಶೋಷಣೆಗಳು ಆಗ್ತಾ ಇದೆ ಓಕೆ ದಸರಾ ಹೆಸರಿನಲ್ಲಿ ಧರ್ಮ ಒಂದೇ ನಿಮಿಷ ದಸರಾ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಭೇದ ಏನಾದರೂ ಅಲ್ಲಿ ನಡೀತಾ ಇದೆಯಾ ಇಲ್ಲ ಖಂಡಿತ ಇಲ್ಲ ಅದನ್ನು ನಾವು ಹೇಳೋದಕ್ಕೂ ಸಾಧ್ಯ ಇಲ್ಲ ಜಾತಿ ಭೇದ ನಡೀತಾ ಇಲ್ಲ ಯಾರ ಶೋಷಣೆಯೂ ಆಗ್ತಾ ಇಲ್ಲ ಅದರಲ್ಲಿ ಯಾರಿಗಾದ್ರೂ ಉಪದ್ರವ ಆಗ್ತಾ ಇದೆಯಾ ಈ ಆಚರಣೆಯಿಂದ ಅಂಥದ್ದು ಯಾವುದು ಅಲ್ಲ ಅದರಲ್ಲಿ ಏನಿಲ್ಲ ಆಗ್ತಾ ಇದೆ ಯಾರ ಶೋಷಣೆ ಆಗ್ತದೆ ಉಪದ್ರವ ಯಾರಿಗೆ ಆಗ್ತಿದೆ ಅಂತಂದ್ರೆ ಇದು ಪ್ರತಿಭಟನೆ ಮಾಡ್ತಾ ಇರುವಂತವರು ಆಹಾ ಯಾರಿಗೆ ತಡಕೊಳ್ಳಕ ಆಗ್ತಾ ಇಲ್ಲ ಒಂದು ನಿಮಿಷ ನಾನು ಹೇಳೋದು ಸೂಕ್ತವಲ್ಲ ಅಲ್ಲಲ್ಲ ಯು ಹ್ಯಾವ್ ಯುವರ್ ಪಾಯಿಂಟ್ ಯು ಹ್ಯಾವ್ ಯುವರ್ ಪಾಯಿಂಟ್ ಅಲ್ಲ ನಾನು ಹೇಳಬೇಕಾಗಿದ್ದಂತ ಪಾಯಿಂಟ್ ಅಂದ್ರೆ ಈ ದಸರಾ ಎಲ್ಲ ಜಾತಿ ಧರ್ಮಗಳವರನ್ನ ಒಂದು ಕಡೆ ತರ್ತಾ ಇದೆ ಈ ದಸರಾದ ಆಚರಣೆ ಇದು 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 ಸರಿಯಾದ ಆಚರಣೆ ಅಲ್ಲ ಮಹಿಷ ದಸರಾ ಆಚರಿಸಬೇಕು ಅನ್ನುವ ಮೂಲಕ ಹಕ್ಕು ಅಲ್ಲಲ್ಲ ಹಕ್ಕಲ್ಲ ಒಡೆಯುವಂತ ಪ್ರಕ್ರಿಯೆ ಸರ್ ಅದು ಒಡೆಯುವಂತ ಪ್ರಕ್ರಿಯೆ ಜಾತಿಯ ಆಧಾರದ ಮೇಲೆ ವರ್ಗಗಳ ಆಧಾರದ ಮೇಲೆ ಒಡೆಯುವಂತ ಪ್ರಕ್ರಿಯೆ ಇದು ಹೀಗೆ ಒಡೆಯುತ್ತಿರುವಂತವರು ಯಾರು ಅಂತಂದ್ರೆ ಇವರನ್ನ ಸಮಾಜ ಜಾತ್ಯತೀತರು ಅಂತ ಕರೆಯುತ್ತೆ ಅದು ಬಿಗ್ಗೆಸ್ಟ್ ಐರನಿ ಏನಿದೆ ಕೇಳಿದ ನಂತರ ತಲಕಾಡು ಚಿಕ್ಕರಂಗೇಗೌಡ್ರೆ 8 ಗಂಟೆಗೆ ನಾವು ಡಿಬೇಟಿಗೆ ಬರ್ತೀವಿ ಅಂತ ಹೇಳಿ ಬರದೇ ಇದ್ರೆ ಅದರ ಅರ್ಥ ಮಾಡೋದಕ್ಕೆ ವಾದ ಇಲ್ಲ ಅಂತ ವಾದ ಮಾಡೋದಕ್ಕೆ ಸೂಕ್ತವಾದಂತಹ ಸಾಕ್ಷಿಗಳಾಗ್ಲಿ ಪುರಾವೆಗಳಾಗ್ಲಿ ಇಲ್ಲ ಅಂತ ಅರ್ಥ.